ನನ್ ಫೇವ್ರೇಟ್ ಹೀರೋ ಪಿಕ್ಚರ. ಅಯ್ಯೋ, ಅಪ್ಪನ್ ಸಂಬಳ ಬಂದಿದ್ಯೋ ಇಲ್ವೋ ಗೊತ್ತಿಲ್ಲ ಕಣೆ. ನೋಡ್ತೀನಿ, ಕೇಳ್ ನೋಡ್ತೀನಿ, ಹೋಗು ಅಂದ್ರೆ ಬರ್ತೀನಿ, ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಹೋಗೋಣ. ಇಂಟರ್ವ್ಯೂ ಹೋದ್ರೆ ಕೆಲಸ ಕೊಟ್ಟೇ ಕೊಡ್ತಾರೆ, ಕೆಲಸ ಕೊಟ್ರೆ ಕೆಲಸ ಮಾಡ್ಬೇಕಾಗ್ತದೆ. ಅವನೋತಾನೆ ಬೇಡ ಹೋಗೋದು. ಏ ಸುಮ್ಮನೆ, ಏ ಏ ನೋಡಕ್ ಸುಂದರವಾಗಿದ್ಯಾ. ನಾನ್ ಯಾರಾದ್ರೇನು? ನೀನು ಕನ್ನಡಿ ಕಮಲ ತಾನೆ? ನಾನ್ ಕನ್ನಡಿ ಕಮಲ ಅಂತ ನಿನ್ಗೆ ಹೇಗೋಗುತ್ತು? ಕಲ್ಪನೆನಮ್ಮ, ನಿನ್ನೆ ರಾತ್ರಿ ನನ್ನ ಕನಸಲ್ಲಿ ಒಂದು ಸುಂದರವಾದ ಹುಡುಗಿ ಬಂದಿದ್ಲು. ಅವಳ ಹೆಸರೇನು ಅಂತ ಕೇಳಿದೆ. ಕನ್ನಡಿ ಕಮಲ ಅಂದ್ಲು. ನಾಳೆ ಬೆಳಿಗ್ಗೆ ನೀನ್ ಸಿಗ್ತೀನಿ ಅಂತ ಹೇಳಿದ್ಲು. ಅವಳು ಹೇಳ್ದಂಗೆ ಇವತ್ ನೀವು ಸಿಕ್ಕಿದ್ದೀರಾ? ನೀವೇ ತಾನೆ ಕನ್ನಡಿ ಕಮಲ? ನೀನ್ ಹೇಳ್ತಿರೋದೇನೋ ನಿಜ, ಆದ್ರೆ ನಾನ್ ಕನ್ಸಲ್ ಬಂದಿದ್ದೆಲ್ಲ ನನಗ್ ಗೊತ್ತಿಲ್ಲ. ಅಪ್ಪ, ನಿನ್ ಹೆಸರೇನು? ಮಂಜ, ತುತ್ತೂರಿ ಮಂಜ. ಈ ಮಂಜ ಓದಿದ್ರೆ ತುತ್ತೂರಿ, ಬಾಲೆಯರೆಲ್ಲ ಬೇಲ್ಪುರಿ. ಇವನು ತೀರ್ಥಳ್ಳಿ ಗಂಡು ತುತ್ತೂರಿ. ಪ್ರೀತ್ ಸೋರ್ ಪಾಲಿಕ್ ಸ್ವಾತಿ ಮುತ್ತೂರಿ. ತೀರ್ಥಳ್ಳಿಗೆ ಹೋಗಿ ಯಾವ್ದೇ ಅಡ್ಕೆ ಮರ ಕೇಳಿದ್ರು ನಮ್ಮ ಮನೆ ತೋರ್ಸೋದು ಗೊತ್ತಾ? ದೇವ್ರೆ, ಇವಳು ಕೋಟ್ಯಾಧೀಶ್ವರನ್ ಮಗಳಾಗಿರ್ಲಿ, ಇವಳು ನನ್ನನ್ನೇ ಇಷ್ಟಪಡ್ಲಿ, ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಮದುವೆ ಆಗ್ಲೇಬಾರ್ದು. ಕೋಟ್ಯಾಧೀಶ್ವರ ಮಾವಂಗೆ ನಾನು ಅಳಿಯಾಗೋ ಭಾಗ್ಯ ಸಿಗ್ಲಿ. ದೇವ್ರೆ, ಏನೋ ಏನೋ ಪ್ರಾರ್ಥನೆ ಮಾಡ್ತಿದ್ಯಾ? ಅದು ನಿಮ್ ಮೈ ಗಂಟಿಸ್ಕೊಂಡಿರೋ ಕನ್ನಡಿ ಉದ್ರು ಆಗದೇ ಇರ್ಲಿ ಅಂತ ದೇವ್ರ ಹತ್ರ ಬೇಡ್ಕಂತಿದ್ದೆ. ಇದೆಲ್ಲ ನಾನೇ ಅಂಟಿಸ್ಕೊಂಡಿರೋ ಕನ್ನಡಿ ಗೊತ್ತಾ? ನೀರಲ್ಲಿ ಹಾಕಿ ಹಿಂಡಿದ್ರೆ ಎಲ್ಲ ಪುಡಿ ಪುಡಿ ಆಗಿ ಉದ್ರೋಗ್ ಬಿಡುತ್ತೆ. ಉದ್ರು ಆಗದ್ನ ಎಂತ ಕಂಟಿಸ್ಕೊಂಬೇಕಿತ್ತು? ಯಾಕೆ ಸುಂದರವಾಗಿ ಕಾಣ್ತಿಲ್ವಾ? ನೀನ್ ನೋಡಿ ಇಷ್ಟಪಡ್ಲಿ ಅಂತಾನೆ ನಾನು ಹಾಕೊಂಡಿರೋದು. ಮಂಜು, ಒಂದೇ ಒಂದ್ ರಿಕ್ವೆಸ್ಟ್, ನನ್ಗಿದೇ ತರ ಡ್ರೆಸ್ ಕೊಡಿಸ್ತ್ಯಾ? ಯಾಕೆ, ನಿಮ್ಮ ಅಪ್ಪ ಯಾಕೆ ಕೊಡ್ಸಲ್ವಾ? ನಮ್ಮಪ್ಪ ಜುಗ್ಗ, ಅದ್ಯಾವ್ದೋ ಫ್ಯಾಕ್ಟ್ರಿಯಲ್ಲಿ ಕೆಲ್ಸಕ್ ಹೋಗ್ತಾನೆ, ರಾತ್ರಿ ಎಲ್ಲ ಉಪವಾಸ. ಕಾಡಿ ಬೇಡಿ ಬಟ್ಟೆ ಕೇಳಿದ್ರೆ ಒಂದೇ ಒಂದ್ ಕೊಡಿಸ್ತಾನೆ, ಅದು ಕಂತಲ್ಲಿ. ಅದಕ್ಕೆ ಮಂಜು ನಾನ್ ನಿನ್ನ ಕೇಳ್ತಾ ಇರೋದು, ಬಟ್ಟೆ ಕೊಡಿಸ್ತ್ಯಾ? ಓಟಿ ಆಸೆ ಬಿಟ್ಬಿಡ್ಬೇಕು. ನಮ್ಮ ಮಾವ ವೀಕು ಅಂತ ಗೊತ್ತಾಯ್ತು. ಮಾವ ವೀಕ್ ಆದ್ಮೇಲೆ ಇವಳು ವೀಕೆ. ಇವಳಿಗೆ ಕನ್ನಡಿ ತಗೊಳಕ್ಕೆ ಗೊತ್ತಿ ಇಲ್ಲ. ಇನ್ ನಮ್ಗೇನು ಸಿಗಂಗ್ ಕಾಣಲ್ಲ, ಎಸ್ಕೇಪ್ ಆಗ್ಬಿಡ. ಏನೋ ಏನೋ ಸ್ಕೀಮ್ ಆಗ್ತಿದ್ಯಾ? ಏನಿಲ್ಲಮ್ಮ, ಈ ಬಟ್ಟೆಗಿಂತ ಮೊದ್ಲು ಐಸ್ ಕ್ರೀಮ್ ಕೊಡಿಸ್ಲ? ನಂಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ, ಆದ್ರೆ ಒಂದ್ ಕಂಡೀಷನ್, ನನ್ಗೆ ಐಸ್ ಕ್ರೀಮ್ ಈಗ್ಲೇ ಕೊಡಿಸ್ಬೇಕು. ಅದಕ್ಕೇನತ್ತೆ, ಹಿಡ್ಕ ಕೈ. ಇದೇನ್ ಪಾರು, ತಿನ್ನೋ ಪದಾರ್ಥ ನೆಲಕ್ಕೆ ಹಾಕ್ತಿದ್ಯಾ? ಇದು ತಿನ್ನೋ ಪದಾರ್ಥ ಅಲ್ಲ, ತುಳಿಯೋ ಪದಾರ್ಥ. ಅವರೇಕಾಯಿನ ನೀರಲ್ಲಿ ನೆನ್ಸಿಟ್ಬಿಟ್ಟು ಹಿಂಗ್ ಸಿಪ್ಪೆ ತೆಗೆದು ನಡಿಯೋ ರಸ್ತೆಲಿ ಹಾಕ್ಬೇಕು. ಇದನ್ನ ತುಳ್ಕೊಂಡು ಹೋದ್ರೆ ಸಾಂಬಾರು ಟೇಸ್ಟ್ ಆಗುತ್ತೆ ಅಂತ ನಮ್ಮ ಅಜ್ಜಿ ಅವಾಗವಾಗ ಹೇಳ್ತಾ ಇದ್ರು. ಚೀಚಿ, ನಮ್ಮ ಅಮೇರಿಕಾದಲ್ಲಿ ಈ ತರ ಎಲ್ಲ ಹಾಕಲ್ಲಪ್ಪ. ಅದಕ್ಕೆ ಅದನ್ನ ಅಮೇರಿಕಾ ಅಂತ ಹೇಳೋದು. ಪಾರು ಅಂದಾಗೆ ಈ ಮಂಜೆ ಎಲ್ಲೋದ ಕಾಣಿಸ್ತಾನೆ ಇಲ್ವಲ್ಲ? ಬೆಳಿಗ್ಗೆನೆ ಎದ್ದು ಇಂಟರ್ವ್ಯೂಗ್ ಅಂತ ಹೋದ. ಇರ್ಬೇಕಾದ್ರೆ ನನಗೆ ಕೆಲಸ ಕೊಡ್ಬೇಕು ಅಂತ ನನ್ನನ್ನ ಹುಡ್ಕೊಂಡು ಮನೆಗೆ ಬರ್ತಿದ್ರು. ಆದ್ರೆ ಆದ್ರೆ ನಾನೇ ಹೋಗ್ತಿರ್ಲಿಲ್ಲ. ಯಾಕೆಂದ್ರೆ ಮನೆಯಲ್ಲೇ ಮಾಡುವಂತ ಕೆಲಸ ಯಾವ್ದಾದ್ರು ಇದ್ರೆ ಕೊಡಿ ಅಂತ ಹೇಳ್ದೆ. ನನ್ನ ಲೆವೆಲ್ಗೆ ಸರಿ ಹೋಗುವಂತ ಕೆಲಸ ಇನ್ನು ಸಿಕ್ಕಿಲ್ಲ ಅನ್ಸುತ್ತೆ. ಭಾಷೆಯಲ್ಲಿ ಬೈದಿರ್ತಾರೆ, ನಿಮ್ಗೆ ಗೊತ್ತಾಗಿರಲ್ಲ ಅಷ್ಟೇ. ಹೋಗ್ಲಿ ಬಿಡು, ಇನ್ನೊಂದ್ಸರಿ ಟ್ರೈ ಮಾಡು, ಕೆಲಸ ಸಿಕ್ಕಿದ್ರೆ ಸಿಗ್ಬಹುದು. ನಾನು ಹೇಳದ್ನಲ್ಲ, ನನ್ನ ಲೆವೆಲ್ಗೆ ಅಲ್ಲಿ ಕೆಲಸ ಸಿಗ್ಲಿಲ್ಲ, ಅದಕ್ಕೆ ಇಂಡಿಯಾಗೆ ಬಂದಿದ್ದೆ. ಅಯ್ಯೋ, ಮೊದ್ಲೇ ಗೊತ್ತಿದ್ದಿದ್ರೆ ಮಂಜು ಜೊತೆ ನಿನ್ನ ಇಂಟರ್ವ್ಯೂ ಕಳಿಸ್ತಾ ಇದ್ನ? ಇಷ್ಟು ದಿನ ಎಷ್ಟೊಂದ್ ಹುಡುಗರ್ನ ನೋಡಿದಿನ್ ಕಣೋ, ಆದ್ರೆ ಏನೋ ನನ್ನ ನೋಡಿದ್ರೆ ಒಂಥರ ಒಳ್ಳೊಳ್ಗೆ ಪ್ರೀತಿ ಚಿಗ್ರತಾ ಇದೆ, ಹಾಗೆ ಎಗ್ರತಾ ಇದೆ. ಅಯ್ಯೋ, ಹುಡುಗಿ ಸಿಕ್ಕಾಪಟ್ಟೆ ಚೆನ್ನಾಗವಳೆ, ಎಗರ್ತಾ ಇದ್ದಂತೆ. ಆದ್ರೆ ಅವ್ರ ಅಪ್ಪನ ಹತ್ರ ದುಡ್ಡೇ ಸಿಗುತ್ತಿಲ್ವೆ? ನೀ ಏನಾದ್ರೂ ಕೆಲಸ ಮಾಡ್ತಿದ್ಯಾ? ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀನಮ್ಮ, ಎಲ್ಲೆಲ್ಲಿ ಕೆಲಸ ಮಾಡ್ತೀನಿ ಅಂತ ನಂಗೆ ಗೊತ್ತಾಗಲ್ಲ. ಹಾಗಾದ್ರೆ ನಿನ್ಗೆ ಇಷ್ಟು ಸಂಬಳ ಬರುತ್ತಲ್ಲ? ಸಿಕ್ಕಾಪಟ್ಟೆ ಬರುತ್ತೆ, ತಿಂಗಳು ಕನಲ್ ಬರುತ್ತೆ, ಹಂಗೆ ಹೋಗುತ್ತೆ, ಲೆಕ್ಕ ಇಡಲ್ಲ. ಏನೋದಿದ್ಯಾ? ನಿದ್ರೆ ಬರತ್ತಂಕ ಓದಿದ್ಯ. ಆದ್ರೂ ನಿನ್ ಸ್ಯಾಲ್ರಿ ಎಷ್ಟು ಅಂತ ನಿನ್ ಸರಿಯಾಗಿ ಹೇಳಲೇ ಇಲ್ಲ. ಈ ಹುಡುಗಿರ ಏಜು ಹುಡುಗರ ಸಂಬಳ ಕೇಳ್ಬಾರ್ದಮ್ಮ, ನಾನು ನಿನ್ ಏಜ್ ಕೇಳದ್ನ. ಮಂಜು, ನಿಮ್ಗೆ ಇದೇ ತರ ಕನ್ನಡಿ ಇರೋ ಡ್ರೆಸ್ ಕೋಡ್ಸು ಜಸ್ಟ್ 3000 ಆಗುತ್ತೆ ಅಷ್ಟೇ. 3000? 100 ರೂಪಾಯಿ ಸಿಗದೆ ನನ್ನ ಕಷ್ಟ, 3000 ಎಲ್ಲಿಂದ ಬರ್ಬೇಕು? ಹೋಗ್ಲಿ ಬಿಡು, ನಂಗೆ ಯಾವ್ದಾದ್ರು ಆರ್ಡಿನರಿ ಡ್ರೆಸ್ ಕೊಡ್ಸು, ನಾನೇ ಈ ತರ ಗ್ಲಾಸ್ ಎಲ್ಲ ಫಿಕ್ಸ್ ಮಾಡ್ಕೋತೀನಿ. ಒಳ್ಳೆ ಕತ್ರಿ ಕಾಮಾಕ್ಷಿ ಆಗ್ಬಿಟ್ಲಲ್ಲ ಅವಳು. ಮಂಜು, ನಮ್ಮಿಬ್ರ ವಿಷಯನ ನಾನು ನಮ್ಮಪ್ಪ ಅಮ್ಮಂಗೆ ಹೇಳ್ತೀನಿ.
ಹಾಕೋತಾರ ಇಲ್ವೋ ನನ್ಗಂತೂ ಗೊತ್ತಿಲ್ಲ ಕಣೋ. ನಮ್ಮ ಅಪ್ಪ ಹೇಳ್ತಾ ಇದ್ರು ಈ ಕಾಲದಲ್ಲಿ ಹುಡ್ಗಿರ್ ಸಿಗೋದೆ ಕಷ್ಟ, ಅದಕ್ಕೆ ಯಾವ್ದಾದ್ರು ಅಳಿಯು ನೋಡ್ಕೊಣ ಅಂತ. ಮತ್ತೆ ನನ್ ಕತೆ? ನೀನ್ ನನ್ಗೆ ತುಂಬಾನೇ ಇಷ್ಟ ಆಗಿದ್ಯಾ. ನಮ್ಮಪ್ಪ ನೋಡಿದ್ರೆ ಯಾರೋ ಕೋಟ್ಯಾಧೀಶ್ವರನ್ ಕೊಟ್ ಮದ್ವೆ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ನೀನ್ ನೋಡಿದ್ರೆ ಕೋಟಿನೂ ಇಲ್ಲ ಕೋತಿನೂ ಇಲ್ಲ ಅಂತ ಹೇಳ್ತಾ ಇದ್ಯಾ. ಏ ಯಾರು ಹೇಳಿದ್ರು? ನಾನು ನನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದ್ಯಮ್ಮ, ಸುಮ್ನೆ ಹಿಂಗ್ ಸಿಂಪಲ್ ಆಗಿರ್ತೀನಿ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ಒಳ್ಳೆ ದಿಲ್ ಇದೆ, ಒಳ್ಳೆ ಮೆದುಳಿದೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ಇದಕ್ಕಿಂತ ಏನ್ ಬೇಕು ನಿಂಗೆ? ನನ್ಗೂ ಅದೇ ಕಣೋ ಬೇಕಾಗಿದ್ದು. ಇನ್ನಂತ ಒಳ್ಳೆ ಹುಡ್ಗ ಸಿಕ್ಕಿದ್ರೆ ಯಾವ್ದಾದ್ರು ಮರದ ಕೆಳಗೆ ನೆಮ್ಮದಿಯಾಗಿ ಬೇಯಿಸ್ಕೊಂಡ್ ತಿನ್ಬಿಡ್ಬೋದು. ಏ ಅಲ್ಲೇ ಚಾಪೆ ಹಾಕ್ಸ್ಕೊಂಡ್ ಮಲ್ಕೋಬೋದಪ್ಪ. ನಾನ್ ಹೇಳಿದ್ದು ಮನ್ಸ್ ಬೆರಿಬೇಕು ಅಂತ, ಸುಮ್ನೆ ದುಡ್ಡು ಇಟ್ಕೊಂಡು ಏನ್ ಮಾಡೋದು. ನನ್ ಫ್ರೆಂಡು ಶ್ಯಾಮ್ಲಿ ಅಂತ ಇದ್ಲು ಕಣೋ, ಅವಳನ್ನ ಕೋಟ್ಯಾಧೀಶ್ವರನ್ ಕೊಟ್ ಮದ್ವೆ ಮಾಡಿದ್ರು, ಆದ್ರೆ ಎರಡೇ ತಿಂಗ್ಳು ಆಮೇಲೆ ಡಿವೋರ್ಸ್ ಆಗೋಯ್ತು. ಚಿಚಿ ನನ್ಗಿದೆಲ್ಲ ಇಷ್ಟ ಆಗದೇ ಇಲ್ಲಪ್ಪ. ನನಗೂ ಇಷ್ಟ ಇಲ್ಲ, ಅದಕ್ಕೆ ನಾವಿಬ್ರು ಮದ್ವೆ ಆಗೋಣ. ನಾವಿಬ್ರು ಸೇರೋದ್ ಯಾವಾಗ? ಸೇರ್ ಓಡೋಗೋದ್ ಯಾವಾಗ? ಓಡೋಗ್ ಮದ್ವೆ ಆದ್ರೆ ಸಖತ್ ಮಜ ಇರತ್ತೆ. ಓಡೋದ್ರೆ ಮಜಾ ಇರ್ತದ? ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ ಕಣೋ. ನೀ ತಾಳಿ ಕಟ್ಬಿಟ್ರೆ ನಮ್ಮ ಅಪ್ಪ ಅಮ್ಮ ಏನು ಕೇಳಕ್ಕಾಗಲ್ಲ. ನಿಮ್ಮ ಅಪ್ಪ ಅಮ್ಮ ಏನು ಕೇಳಲ್ಲ ಅಂದ್ರೆ ಲಗೇಜ್ ಸಮೇತ ನಾಳೆ ಈ ಪಾರ್ಕ್ ಎಂಟ್ರೆನ್ಸ್ ಬಂದ್ಬಿಡು, ನಾನು ಬಂದ್ಬಿಡ್ತೇನೆ. ಸರಿ ಕಣೋ, ನೀನ್ ಹೇಳಿರೋ ಟೈಮ್ಗೆ ಲಗೇಜ್ ಸಮೇತ ಈ ಪಾರ್ಕ್ ಎಂಟ್ರೆನ್ಸ್ ಅಲ್ಲಿ ಇರ್ತೀನಿ, ಸರಿನಾ? ಸರಿ ಸರಿ, ನಿನ್ಕಿಂತ ಮೊದಲು ನಾನೇ ಬಂದು ಕಾಯ್ತಿರ್ತೀನಿ ಲಗೇಜ್ ಸಮೇತ. ಓ ಮಲ್ಲಂಗಿಯೇ ಚಂಚನ್ ಚಕೋರಿಯೇ, ನೀ ನಂಗೆ ಇಷ್ಟ ಕಣಮ್ಮ. ಯಾರವಳು 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 ಯಾರೋ ಅವಳು. ತಮಾಷೆ ಮಾಡಿ ಸಾಕು, ಆ ಹುಡುಗಿ ಯಾರು? ಯಾವ ಹುಡುಗಿ? ಅದೇ ಎಲ್ಲ ಹುಡುಗಿರು ಕನ್ನಡಿ ಹಿಡ್ಕೊಂಡು ಓಡಾಡಿದ್ರೆ ಮೈ ತುಂಬಾ ಕನ್ನಡಿ ಹಾಕೊಂಡೇ ಓಡಾಡ್ತಿದ್ಲಲ್ಲ ಅವಳು. ಅವಳು ಕಮಲ. ಕಮಲ? ಯಾವ ಕಮಲ? ಕಮಲ ಕಮಲ, ಅದೇ ಯಾವ ಕಮಲ? ಏ ಶಾಮಣ್ಣನ ಮಗಳು ಕಮಲ. ಶಾಮಣ್ಣನ ಮಗಳು ಕಮಲ? ಯಾವ ಶಾಮಣ್ಣ? ಬದನೆಕಾಯಿ ಶಾಮಣ್ಣ. ಯಾವ ಬದನೆಕಾಯಿ ಶಾಮಣ್ಣನು? ಹೆದ್ದೂರ್ ಬದನೆಕಾಯಿ ಶಾಮಣ್ಣ. ಹೆದ್ದೂರ್ ಬದನೆಕಾಯಿ ಶಾಮಣ್ಣಂಗೂ ಕಮಲಂಗೂ ಏನ್ ಸಂಬಂಧ? ಅಲ್ಲೇ ಇರೋದು ಸಂಬಂಧ. ಈ ಹೆದ್ದೂರ್ ಬದನೆಕಾಯಿ ಮಾಡ್ತಾರಲ್ಲ ಶಾಮಣ್ಣ, ಅವರು ಬದನೆಕಾಯಿ ಜಾಸ್ತಿ ಬೆಳೆದಾಗ ಇಂಪ್ರೆಸ್ ಆಗಿ ಸೀತಮ್ಮ ಶಾಮಣ್ಣನ ಲವ್ ಮಾಡ್ಬಿಟ್ರು. ಅವರಿಬ್ರು ಬದನೆಕಾಯಿ ಹಿತ್ಲ ಲವ್ ಮಾಡಿ 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 ಆಮೇಲೆ ಹುಡ್ಕೊಂಡ್ಬಿಡ್ತು. ಅಯ್ಯೋ ಲವ್ ಮಾಡಿ ಕೊನೆಗೂ ಮದ್ವೆ ಆಗ್ಬಿಟ್ರಲ್ಲ, ಹ್ಯಾಪಿ ಲವ್ ಸ್ಟೋರಿ. ಆದ್ರೂ ಆ ಹುಡುಗಿಗೆ ನಾಲ್ಕು ಐಸ್ ಕ್ರೀಮ್ ಕೊಡುದೆ, ನನಗ್ ಒಂದು ಕೊಡಿಸ್ತಾ ಇರ್ಲಿಲ್ಲ. ನಾಲ್ಕು ಐಸ್ ಕ್ರೀಮ್ ನಬ್ದೇ ತಿಂತಿದ್ದೆ, ಹೀಗ್ ಮಾಡ್ಬೋದಾ? ಐಸ್ ಕ್ರೀಮ್ ತಾನೇ ನಿಂಗೆ ಕೊಡ್ಸೇನ್ ಬಿಡು. ಆಕ್ಚುಲಿ ಏನಾಯ್ತು ಗೊತ್ತಾ, ಆ ಹುಡುಗಿ ತುಂಬಾ ಕಷ್ಟದಲ್ಲಿದ್ದಾಳೆ, ಅವ್ರ ಅಪ್ಪ ಜುಗ್ಗ, ಅವ್ರಿಗೆ ಬಟ್ಟೆನೆ ಕೊಡ್ಸಲಂತೆ. ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಅಷ್ಟೇ. ಪಾಪ ಬಟ್ಟೆ ಇರ್ಲಿಲ್ವಾ, ನಿನ್ ಬಟ್ಟೆನೆ ಬಿಚ್ಕೊಡ್ಬೇಕಿತ್ತು ಅನ್ಕಂಡೆ, ಸೈಜ್ ಆಗ ಬರ್ಲಿಲ್ಲ. ಎಲ್ಲ ಡ್ರೆಸ್ ಕೆಲ್ಸ ಖಾಲಿ ಇದೆಯಾ? ನನಗ್ ಸೂಟಬಲ್ಲ, ಸಂಬಳ ಜಾಸ್ತಿ ಕೊಡ್ತೀರಾ? ನೋಡನ್ ಬರ್ತೀನಿ. ಎಲ್ಲಾದ್ರೂ ಇಂಟ್ರಿಗ್ ಹೋಗಿ ಪಾಸ್ ಆಗಿ ಒಳ್ಳೆ ಕೆಲಸ ಹುಡ್ಕೊಂಡ್ ತಂದ್ರೆ ಆ ಬಾತಕ್ ಬರ್ದಿರೋ ಹೆಂಗಸರಿನ ಕಡೆ ಹೋಗ್ತಾ ನಾಚಿಕೆ ಆಗಲ್ ಬೇಡ. ₹200 ಹೋಗಿ ಇಂಟ್ರಿಗೆ. ನನಗೂ ಇಂಟ್ರಿಗ್ ಹೋಗಿ ಪಾಸ್ ಆಗ್ಬೇಕಂತ ಆಸೆ. ಅವ್ರಿಗೆ ಬುದ್ಧಿನೇ ಇಲ್ಲ ಕಣ, ನನಗ್ ಗೊತ್ತಿರೋ ಒಂದ್ ಕ್ವಶನ್ ಅವ್ರು ಕೇಳಲ್ಲ, ನಾನು ಇಂಟ್ರಿಗ್ ಪಾಸ್ ಆಗಲ್ಲ. ಪಾಸ್ ಆಗ್ಲಿಲ್ಲ ಅಂದ್ರೆ ಯೋಚನೆ ಮಾಡಬೇಡ, ಒಂದ್ ಐಸ್ ಕ್ರೀಮ್ ತಿನ್ನು, ಹೋಗಿ ಟ್ಯಾಂಕಿ ಟ್ಯಾಕಲ್ ಬೀಳು. ಐಸ್ ಕ್ರೀಮ್ ತಿನ್ನೋದೇನೋ ಓಕೆ, ಸ್ಯಾಂಕಿ ಟ್ಯಾಕಲ್ ಯಾಕೆ ಬಿಡ್ಬೇಕು? ಸಾಯಕ್ಕೆ ನಿಜವಾಗ್ಲು ನಂಗೆ ಈಜ್ ಬರಲ್ಲ. ಏ ಅದಕ್ಕೆ ಹೇಳ್ತಾರ ಕಣ, ಮನುಷ್ಯ ಏನಾದ್ರೂ ಸಾಧನೆ ಮಾಡಕ್ ಜೀವಂತವಾಗಿರ್ಬೇಕು, ಇಲ್ಲಾಂದ್ರೆ ಏನಾದ್ರೂ ಬಿದ್ದು ಸಾಯ್ಬೇಕು. ಅವನ ಹಾಗೆಲ್ಲ ಬೈಬೇಡಿ, ಸತ್ತ ಹೋಗ್ಬಿಡ್ತಾನೆ. ಸಾಯಿಲ್ ಅಂತಾನೆ ನನ್ ಬೈತಾರ, ಅದು ಸತ್ತ ಹೋಗ್ಲಿ ಅವನು. ಹುಡುಗ್ರ ಮನಸ್ಸು ಹೂವಿನ ತರ ತುಂಬಾ ಮೃದು, ನೀವೇನಾದ್ರು ಜೋರಾಗಿ ಬೈದ್ರೆ ಅವ್ನ್ ಕೋಪ ಮಾಡ್ಕೊಂಡು ನೀರಿಗ್ ಬೀಳ್ತಾನೆ, ಆಮೇಲೆ ಸತ್ ಹೋಗ್ತಾನೆ. ಅವ್ರ ಮನೇಲಿ ಏನ್ ಹೇಳೋದು, ಪರ್ಮನೆಂಟ್ ಆಗಿ ನಮ್ಮ ಮಂಜುನ ಕಳ್ಕೊಂಡ್ ಬಿಡ್ಬೇಕಾಗುತ್ತೆ. ಒಂದ್ ಹೇಳ್ತೀನಿ ತಿಳ್ಕೊ, ಯಾರ ಯಾರನ್ನು ಸಹಿಸಕ್ಕಾಗಲ್ಲ, ಯಾರ ಯಾರನ್ನು ಕಾಪಾಡಕ್ಕಾಗಲ್ಲ, ಅಲ್ಟಿಮೇಟ್ ಅವ್ರ ಅವ್ರನ್ನೇ ಕಾಪಾಡ್ಕೋಬೇಕು. ಹೌದು ಹೌದು, ಆದ್ರೆ ನಿಮ್ ಪುರಾಣ ಕೇಳ ಮೂಡಿಲ್ಲ, ಮಂಜು ಬಗ್ಗೆ ಹೇಳಿ. ಅಯ್ಯೋ ಇಂಟ್ರಿಗ್ ಹೋಗುವಂತ ನಾನು ದುಡ್ಡು ಕೊಟ್ಟು ಕಳಿಸ್ತೀನಮ್ಮ, ಕೋಲಿ ಅಲಿತಾನೆ, ಕೆಲ್ಸಕ್ ಬಾರ್ದಿದ್ರೆ ಹುಡುಗಿ ನಿಂದ ಬೀಳ್ತಾನೆ, ಕೊನೆಗೆ ಜೋತ್ ಮುಖ ಹಾಕೊಂಡು ಮನೆಗೆ ಬರ್ತಾನೆ. ಇದ್ರಲ್ಲಿ ನಂದೇನು ತಪ್ಪಿಲ್ಲ ಕಣಣ್ಣಯ್ಯ, ಅವ್ರು ನನ್ ಫೇಲ್ ಮಾಡ್ತಾರೆ ಎಂತ ಮಾಡಕತ್ತದ ಹೇಳು? ಪಾಸ್ ಆಗ್ಬೇಕಾಗಿ ಜವಾಬ್ದಾರಿ ನಿಂದ ಕಣ. ಅವ್ರ ಪಾಸ್ ಮಾಡ್ಬೇಕಲ್ಲ, ಅದೇ ಹುಡುಗಿರಾದ್ರೆ ಇಶಿಷ್ಟುದ ಲಂಗ ಹಾಕೊಂಡ್ಬಂದ್ರೆ ಪಾಸ್ ಮಾಡ್ಬಿಡ್ತಾರೆ, ನಮ್ಗೆ ಯಾಕೆ ಮಾಡಲ್ಲ? ನೀವು ಲಂಗ ಹಾಕೊಂಡು ಹೋಗೋ ಕತ್ತೆ ಬಡವ, ಜಗತ್ತಲ್ಲಿ ಯಾವ ಹುಡುಗರು ಪಾಸ್ ಆಗಿಲ್ವೇನ, ಅವ್ರ ತರ ನೀನು ಪಾಸ್ ಆಗಿ ತೋರ್ಸು. ಆಯ್ತು ಬಿಡು, ಈ ವರ್ಷ ಪಾಸ್ ಮಾಡ್ತೀನಿ. ಪಾಸ್ ಆದ್ರೆ ಮುಖ ತೋರ್ಸು, ಇಲ್ಲ ಕ್ರೈಮ್ ಮ್ಯೂಸಿಕ್ ಒಂದು ಎಪಿಸೋಡ್ ಆಗು. ಗೊತ್ತಾಯ್ತು ಕಣ, ಗೊತ್ತಾಯ್ತು, ನಿಮ್ಗೆ ಯಾರಿಗೂ ನಾನ್ ಈ ಮನೇಲಿ ಇರೋದು ಇಷ್ಟನೇ ಇಲ್ಲ. ನನ್ ಪಾಲಿಗೆ ದೇವ್ರಿದಾನೆ, ನೋಡ್ಕಂತಾನೆ, ನೋಡ್ತೀನಿ. ಈ ಮಂಜು ಕತೆ ಏನು ಅಂತ ಗೊತ್ತಾಗ್ತಿಲ್ವಲ್ಲ, ಇವನ್ ಯಾಕೆ ಸಾಯಕ್ ಹೊರಟಿದ್ದಾನೆ? ಇವನ್ ಸಾಯ್ತಾನೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಒಂದ್ ವೇಳೆ ಸತ್ರೆ ಅದಕ್ಕೆ ಯಾರು ಕಾರಣ ಇರ್ಬೋದು? ಆ ಪರಮನ್ಗೆ ಏನಾದ್ರೂ ಒಂದು ಐಡಿಯಾ ಕೊಟ್ಟು ಮಂಜು ಬಾಯ್ ಬಿಡಿಸ್ಬೇಕು. ಈ ಗೂಬೆ ಇಲ್ಲೇ ಇದ್ದಾನೆ ಮಂಜು.
ಬಾ ಇಲ್ಲಿ. ನೀವಾಗ ನೀವೇ ಕರಿತಿದ್ದೀರಾ ಅಂದ್ರೆ ದುಡ್ಡು ಕೊಡ್ತೀರಾ ಅಂತ ಆಯ್ತು. ಯಾಕೆ ಕೊಡ್ಬೇಕು? ಇಂಟ್ರಿಗೆ ಹೋಗೋ ಆಟೋ ಚಾರ್ಜ್ ಅದೇ ಯಾಕೆ ಕೊಡ್ಬೇಕು? ಸುಮ್ಮನೆ ಎಂಟರ್ಟೈನ್ಮೆಂಟ್ ಚಾರ್ಜ್ ಅಂತ ಕೊಡಿ. ಮಂಜು, ನೀನ್ ಧೈರ್ಯವಾಗಿ ಇಂಟರ್ವ್ಯೂನ ಫೇಸ್ ಮಾಡು, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತೀಯಾ. ನಿಮ್ ತರ ಈ ರೀತಿ ಭುಜ ತಟ್ಟಿ ಬೆಂಬಲ ಕೊಡೋರು ನಮ್ಮಲ್ಲಿ ಯಾರು ಇಲ್ಲ ನೋಡಿ. ನಾನು ಆಶಾವಾದಿ ಕಣೋ, ಹಿಡಿದ ಕೆಲ್ಸ ಆಗೇ ಆಗತ್ತೆ ಅಂತ ನಂಬಿರೋಳು. ಆದ್ರೇನ್ ಮಾಡ್ಲಿ, ಕೆಲವರು ನನ್ನ ಉದ್ದೇಶನ ಈಡೇರೋದಕ್ಕೆ ಅಡ್ಡಿಪಡಿಸ್ತಾ ಇದ್ದಾರೆ. ಅಂದ್ರೆ ಈಗ ಏನ್ ಮಾತಾಡ್ತಿದ್ರು ನನ್ ಬಗ್ಗೆನ? ನಿನ್ ಬಗ್ಗೆನೆ. ನೀನು ಇಂಟರ್ವ್ಯೂ ಅಲ್ಲಿ ಫಸ್ಟ್ ಕ್ಲಾಸ್ ಆಗಿ ಪಾಸ್ ಆಗ್ತೀಯ, ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ, ಆಲ್ ದ ಬೆಸ್ಟ್, ಹೋಗ್ಬಿಟ್ ಬಾ ಅಂತ. ಅಂದ್ರೆ ನಾ ಹೋಗದ? ಏನು ಕೊಡ್ದೆ. ಆಕ್ಸಿಡೆಂಟ್ ಆಗೋಗಿದೆ. ನಿಮ್ ಗಾಡಿ ಯಾವತ್ತ ನಿನ್ ನೆಟ್ ಹೋಗಿದೆ? ಆರಾಮು? ನೀವ್ ಆರಾಮ? ನಾವು ಆರಾಮ್. ಎಲ್ಲಿಗೂ ಹೊರಟಿದ್ದೀರಾ? ಇಂಟರ್ವ್ಯೂ ಇಂಟರ್ವ್ಯೂ ಇಂಟರ್ವ್ಯೂಗ ನಾನು ನಿಮಗೆ ಆರ್ತಿ ಎತ್ತದೆ, ಅದ್ ಯಾವ ಇಂಟರ್ವ್ಯೂಗ್ ಹೋಗ್ತೀಯಪ್ಪ? ಅದು ಏನ್ ಗೊತ್ತಾಗದಮ್ಮ, ನಾನೀಗ ಇಂಟರ್ವ್ಯೂ ಹೋಗಿ ಪಾಸ್ ಆಗ್ತೀನಾ, ಕೆಲಸ ಸಿಗುತ್ತೆ, ಸಂಬಳ ಕೊಡ್ತಾರೆ, ಆಮೇಲೆ ನಿನ್ನ ತುಂಬಾ ಚೆನ್ನಾಗಿ ನೋಡ್ಕಂತೀನಿ. ಈಗ ಮಾತ್ರ ಆರ್ತಿ ತಟ್ಟೆ ಕಾಸಕ್ಕೆ ದುಡ್ಡಿ. ಮಂಜು ಅವ್ರೆ, ನೀವು ರಾಜಕೀಯ ವ್ಯಕ್ತಿಗಳ ತರ ಸುಳ್ಳು ಆಶ್ವಾಸನೆ ನನಗ್ ಕೊಡ್ಬೇಡಿ. ನಾನ್ ನಿನ್ ಮಂಗಳಾರತಿ ಎತ್ತೀನಿ, ನೀನ್ ಅದಕ್ಕೆ ದುಡ್ಡು ಹಾಕ್ಲೇಬೇಕು. ಕೆಲ್ಸ ಸಿಕ್ಕದ್ಮೇಲೆ ನೀನ್ ದುಡ್ಡು ಹಾಕ್ತೀಯೋ ಇಲ್ವೋ ಅನ್ನೋ ನಂಬಿಕೆ ನನ್ಗಿಲ್ಲಪ್ಪ. ನನ್ನ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ನಿಜವಾಗ್ಲೂ ನಾತ್ರ ಒಂದ್ ರೂಪಾಯಿ ಇಲ್ಲಮ್ಮ. ಹೇಗ್ ತಲೆ ಮೇಲೆ ಹೊಡೆದವ್ರ ತರ ಸುಳ್ಳು ಹೇಳ್ತೀಯ ನೋಡು. ನಿನ್ ಹತ್ರ ದುಡ್ಡಿದೆ ನನ್ ಗೊತ್ತು, ನಿಮ್ ಅಣ್ಣಯ್ಯ ಕೊಟ್ಟಿದ್ 200 ರೂಪಾಯಿ ಎಲ್ಲಿ ಹೋಯ್ತಪ್ಪ ರಾಜ್ಕುಮಾರ? ದುಡ್ಡು ಹಾಕ್ಬೇಕು ಅಂದ್ರೆ ನಂಗೆ ಆರ್ತಿನೂ ಬೇಡ, ಬಾರ್ತಿನೂ ಬೇಡ. ಈ ಮಂಜು ನಂಬರ್ ಬೇರೆ ತಗೊಂಡಿಲ್ಲ, ಅಷ್ಟೊತ್ತಿಗೆ ಆಗ್ಲೇ ಬರ್ಬೇಕಾಗಿತ್ತು. ಇನ್ನ ಯಾಕೆ ಬಂದಿಲ್ಲ? ಬರ್ತಾನೋ ಬರಲ್ವೋ? ಚಚೆ, ಮೋಸ ಮಾಡೋ ಹುಡುಗ ಅಲ್ಲ ಅವ್ನು, ಬಂದೇ ಬರ್ತಾನೆ. ನೀನು ಎಲ್ಲೇ ಇದ್ದರೂ ನಿನ್ನ ತಮಾಷೆ ಅನ್ಕಂಡ್ರೆ ಹುಡುಗಿ ಸೀರಿಯಸ್ ಆಗಿ ಲಗೇಜ್ ತಗೊಂಬಂದಾಳೆ, ಸಿಕ್ಕಾಕಂಡ್ರೆ ನನ್ನ ದೇಶಾಂತರ ಕರ್ಕೊಂಡು ಹೋಗ್ತಾಳೆ. ಹೆಂಗಾರು ತಪ್ಪಿಸ್ಕೊಂಬಲ್ಲ. ನಿಮ್ಗೆ ತುತ್ತೂರಿ ಮಂಚ ಅಂತ ಗೊತ್ತಾ? ಯಾವ್ದದು ತುತ್ತೂರಿ? ಆ ತರ ಯಾವ್ದು ನನಗ್ ಗೊತ್ತಿಲ್ಲವ. ಅಲ್ಲ ತಾತ, ಅವನು ನಮ್ ಹುಡ್ಗ ಇದೇ ರೋಡ್ ಅಲ್ಲಿ ಬರ್ತೀನಿ ಅಂತ ಹೇಳ್ದ, ಇನ್ನ ಬಂದಿಲ್ಲ. ನಿಮ್ಗೇನಾದ್ರು ಗೊತ್ತಾ ಅಂತ? ಈಗಿನ ಕಾಲದ ಹುಡ್ಗುರ್ ನಂಗೆಲ್ಲ ನಂಬ್ಕೊಂಬಿಡವ್ವ, ಈಗ ಬರ್ತೀನಂತ ಬಡ್ಡೆತವ ಹಂಗೆ ಯಾರೋ ಜೊತೆ ಹೋಗ್ಬಿಡ್ತವೆ. ನಿನ್ ಪಾಡಿಗ್ ನಿನ್ ಮನೆ ಹೋಗು, ನಾನು ಹೋಯ್ತೀನಿ. ತಾತ, ನಿಮ್ ಮುಖ ಒಂದ್ಸಲ ತೋರ್ಸಿ. ಬೇಡವ್ವ, ನನ್ ಮುಖ ನೋಡಿದ್ರೆ ಆಗ ಕೆಲ್ಸನು ಆಗಕ್ಕಿಲ್ಲ, ನಾನಿನ್ ಬರ್ತೀನಿ. ಸರಿ, ಒಂದ್ ನಿಮಿಷ ತಾತ, ನಿಮ್ ನೋಡಿದ್ರೆ ನೀವ್ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೀರಾ ಅಂತ ಅನ್ಸುತ್ತೆ. ಒಂದ್ ನಿಮಿಷ ಇರಿ, ಇದು ತಗೊಳ್ಳಿ. ನಿನ್ಗ್ ಒಳ್ಳೇದಾಗ್ಲವ್ವ. ಸರಿ ತಾತ. ಅಪ್ಪ ಗೂಬೆ ಮಹಾರಾಜ, ಇಂಟರ್ವ್ಯೂ ಅಟೆಂಡ್ ಮಾಡಿದ್ಯಾ? ಇಷ್ಟ ದಿನದಕ್ಕಿಂತ ಅರ್ಧ ಗಂಟೆ ಮುಂಚೆನೆ ಹೋಗಿದ್ದೆ. ವೆರಿ ಗುಡ್. ನಮ್ಮ ವ್ಯವಸ್ಥೆನೇ ಸರಿ ಇಲ್ಲ. ನನ್ಗಂತ ಇದ್ ಕೆಲ್ಸನ ಬೇರೆ ಯಾರಿಗೂ ಕೊಟ್ಬಿಟ್ರೆ. ಅಯ್ಯಯ್ಯೋ ಅಯ್ಯಯ್ಯೋ, ಪಾಪ ಪಾಪ ಮೇಡಮ್ ರೇ, ಈ ತರ ಎಷ್ಟೋ ಕಡೆ ಆಗುತ್ತೆ ಮೇಡಮ್ ರೇ. ಆದ್ರೆ ಈ ಕಳ್ಳ ಬದ್ಮಾಶ್ ಇಂಟರ್ವ್ಯೂ ಹೋಗಿರೋದ್ರ ಬಗ್ಗೆನೇ ನನ್ಗ ಅನುಮಾನ. ಅಯ್ಯೋ, ಮೊದ್ಲೇ ಗೊತ್ತಿದ್ರೆ ನನ್ ಪತಿ ಪರಮೇಶ್ವರ್ ಹಂಗ್ ಹೇಳಿ ಇನ್ಫ್ಲುಯೆನ್ಸ್ ಮಾಡಿಸಿ ಮಂಜು ಕೆಲ್ಸ ಕೊಡಿಸ್ಬೋದಾಗಿತ್ತು. ಏನ್ ಮೇಡಮ್ ರೇ ಈ ತರ ಮಾತಾಡ್ತೀರಾ? ಇನ್ಫ್ಲುಯೆನ್ಸ್ ಮಾಡಿಸೋದಕ್ಕೆ ಈ ಲಾಯರ್ ಗುಂಡಣ್ಣನ್ ವಿರೋಧ ಇದೆ ಮೇಡಮ್ ರೇ. ಹಿಂಗ್ ಇನ್ಫ್ಲುಯೆನ್ಸ್ ಮಾಡಿಸೆ ಆಡಳಿತ ಯಂತ್ರದಲ್ಲಿ ಕೆಟ್ಟ ಕೆಟ್ಟ ಅಧಿಕಾರಿಗಳೆಲ್ಲ ಬಂದು ಸೇರ್ಕೊಂಡಿರೋದು. ನಾನ್ ಇನ್ಫ್ಲುಯೆನ್ಸ್ ಅನ್ನ ವಿರೋಧಿಸ್ತೀನಿ. ಲೇ ಕಳ್ಳ ಬದ್ಮಾಶ್, ನಿನಗೆ ಯೋಗ್ಯತೆ ಇದ್ರೆ ಕೆಲಸ ಖಂಡಿತವಾಗ್ಲೂ ಸಿಗುತ್ತೆ ಕಣ. ಆದ್ರೆ ನೀನ್ ಇಂಟರ್ವ್ಯೂ ಅಟೆಂಡ್ ಮಾಡ್ದೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗ್ಬೇಕು. ಆ ವಿಷಯ ಬಿಡಿ ಮಂಜು, ಇಂಟರ್ವ್ಯೂ ಮಾಡದೆ ಕೆಲಸ ಹೇಗ್ ಕೊಟ್ರೆ ಅಂತ ದಬಾಯ್ಸ್ ಕೇಳ್ಬೇಕಾಗಿತ್ತು ಕಣ. ದಬಾಯಿಸ್ತೇ ನನ್ನಂತ ಅನ್ಎಜುಕೇಟೆಡ್ ಗೆ ಬೈದ್ ಬಿಟ್ರು. ಸಿಕ್ಕಾಮಟ್ಟೆ ಬೇಜಾರಾಗಿ ಜೀವನದಲ್ಲಿ ಜಿಗುಪ್ಸೆ ಬಂದು ಕೆರೆ ಕಡೆ ಹೋಗಿ ಕೆರೆ ಕಟ್ಟೆ ಮೇಲೆ ನಿಂತು ಹಾರ್ಬಿಟ್ಟೆ. ಸತ್ಯ ಇಲ್ಲ ಅತ್ಯಮ್ಮ? ಅದ್ ಯಾರೋ ಈಜ್ ಹೊಡಿತಾ ಇದ್ದ, ಅವನ್ ಮೇಲೆ ಹಾರ್ಬಿಟ್ಟೆ. ಅವನಿಗೆ ಸಿಟ್ಟು ಬಂದು ನನ್ನನ್ನ ಎಳ್ಕೊಂಡು ಹೋಗಿ ದಡಕ್ ಹಾಕಿ ನನ್ನ ಬಟ್ಟೆ ಬಿಚ್ಚಿ ಒಣಗಿಸಿ ನನ್ನ ತಲೆನ ಒರೆಸಿ ಮತ್ತೆ ಬಟ್ಟೆ ಹಾಕಿಸಿ ಇನ್ನೊಂದ್ ಸರಿ ಹಾರ್ಬೇಕಾದ್ರೆ ಕೆಳಗಡೆ ಕರೆಕ್ಟ್ ಆಗಿ ನೋಡ್ಕೊಂಡು ಹಾರೋ ಅಂತ ಹೇಳಿ ಸಾಯ್ಲಿಲ್ಲ. ದೇವ್ರ ದೊಡ್ಡವರು. ಮೇಡಮ್ ಅರೆ, ನನಗೆ ಯಕ್ಕ ಚಿಕ್ಕಿ ಹೊಟ್ಟೆ ಅಶ್ವಾಗ್ತಾ ಇದೆ. ಈ ಕಳ್ಳ ಬದ್ಮಾಶ್ ಹೇಳ್ತಾ ಇರೋ ರಸವತ್ತಾದ ಕಥೆನೆ ಕೇಳ್ತಾ ಇರಿ, ನೀವು ಮಾಡಿರೋ ರಸಗಳನ್ನ ನಾನು ಕಬಳಿಸ್ತೇನೆ. ಮಂಜು, ಮನುಷ್ಯ ಅಂತ ಹುಟ್ಟಿದ್ಮೇಲೆ ಸಾಯ್ಬೇಕು ಅಂತ ನಿರ್ಧಾರ ತಗೊಳ್ಬಾರ್ದು, ಏನಾದ್ರೂ ಸಾಧಿಸ್ಬೇಕು ಅಂತ ನಿರ್ಧಾರ ಮಾಡ್ಬೇಕು. ಹ್ಮ್ ಅತ್ತಮ್ಮ, ಇನ್ಮೇಲೆ ಸಾಧಿಸ್ತೀನಿ. ಈ ವರ್ಷ ಬೇಡ, ಮುಂದಿನ ವರ್ಷ ಸಾಧಿಸ್ತೀನಿ.
ಯಾರಿರ್ಲಿ ಮನ್ಯಾಗ ಯಾರಿರೋ ಸತ್ ಹೋಗಿರಿ. ಯಾರು ಹೋಗು, ನೀವ್ಯಾರು? ಬೋಲೋ ಭರತ್ ಮಾತಾಕಿ ಜೈ ಸ್ವತಂತ್ರ ಕೇಳ್ಕೊಂಡ್ ಬಂದ್ರ. ನಾನು ಕುಸ್ತಿ ಪೈಲ್ವಾನ ಪಟ್ಟ ಬಿದ್ದೀನಿ. ನನ್ನ ಮಗಳು ಕನ್ನಡಿ ಕಮಲ ಗೊತ್ತೈತಿನ? ಕನ್ನಡಿ ಕಮಲ ಗೊತ್ತು? ಏ ಗೊತ್ತಿಲ್ಲ, ಗೊತ್ತಿಲ್ಲ ಗೊತ್ತಿಲ್ಲ ಕಣ್ರೆ. ಯಾಕೋ ಪಿತೃ ಪಿಲ್ಲಿಕೆ ನಾಲ್ಗೆ ಎಬಡ ತಬಡ ಎಬಡ ತಬಡ ಮಾಡಕ್ ಹತ್ತೈತಿ. ನೀವೇನ್ ಹಿಂಗ್ ಮಾತಾಡಕತ್ತೀರಿ? ಲೇ ಮುಷ್ಟಿ ಗಟ್ಟಿ ಮಾಡಿ ಮುಸುಡಿಗೆ ಒಂದು ಗುದ್ದಿದ್ದಂದ್ರೆ ಮಗ ಹಣಮಪ್ಪ ಆಗ್ಬೇಕ. ಯಾರೇ ನೀವು ಮಪ್ಲರ? ಲೇ ಕಪಾಡಿ ಮಗನ, ನನ್ನ ಮಗಳ ಮೊಬೈಲ್ ದಾಗ ನಿನ್ನ ಫೋಟೋ ಹೆಂಗ ಬಂತ ಹೇಳ್ತೀಯೋ? ಚರ್ಬಿ ಸುಲಿಬೇಕ ನಿಂದ. ಮಗಳ ಹೆಸರು ಕಮಲ ಅಂದ್ರಿ ಅಲ್ವಾ? ಹೌದಲೇ, ನಾನು ಅದನ್ನ ಕೇಳಕತ್ತೀನಿ. ನಿನಗ ಹೆಂಗ್ ಬಂತ ನಂಗೆ ಗೊತ್ತಿಲ್ಲಪ್ಪ. ಲೇ ನನ್ನ ಹೆಸರು ಕುಸ್ತಿ ಪೈಲ್ವಾನ ಪಟ್ಟಾಭಿ ಅಂತ. ನನ್ನ ಮಗಳು ಯಾವ ಹುಡುಗನ ಇಷ್ಟ ಪಡ್ತಾಳೋ ಅದ ಹುಡುಗನ ಜೊತೆ ಮದುವೆ ಮಾಡ್ಕೋಬೇಕಂತ ಹೇಳಿ ಕನಸ್ ಕಾಣ್ತಿದ್ಲು. ಒಂದ್ ದಿವಸ ಮುಂಜಾನೆ ಎದ್ದು ಬ್ಯಾಗ್ ತಗೊಂಡು ಹೋಗಿದ್ಲು. ಆಕೆ ಎಲ್ಲದಾಳ ಹೆಂಗದಾಳ ಅಂತ ಪತ್ತೆ ಹಚ್ಚಕ್ ಹೋದಾಗ ಕೆರಿ ಬಾಜುಕ್ ಆಕೆ ತಗೊಂಡು ಹೋಗಿದ್ ಬ್ಯಾಗ್ ಸಿಕ್ತು. ಬ್ಯಾಗ್ನಾಗ ಮೊಬೈಲ್ ಇತ್ತು. ಆ ಮೊಬೈಲ್ ದಾಗ ನಿನ್ನ ಫೋಟೋ ಇತ್ತು. ಯಾವ ಮಗನ ಜೊತೆ ಓಡಿ ಹೋಗ್ಬೇಕು ಅನ್ಕೊಂಡಿದ್ಲು ಅದ ಮಗ ಆಕೆ ಕೈ ಕೊಟ್ಟು ಹೋಗ್ಯಾನ. ಯಾವನಂತ ನನಗ್ ಗೊತ್ತಿದ್ರು ನಾನ್ಯಾಕೋ ಇಲ್ಲಿಗೆ ಬರ್ತಿದ್ದಿ. ನನ್ನ ಮಗಳ ಸತ್ತ ಸಂಕಟ ನನಗೆ ಎದ ಕತ 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 ಕದ ಕುದಿಯಕತ್ತತಿ. ಈಗಷ್ಟ ಆಕಿನ ಮಣ್ಣ ಮಾಡಿ ಬಂದೀನಿ. ದೆವ್ವಾಗಿ ಬಂದ ನನ್ನ ಎಲ್ಲಿ ಬಿಕ್ಕಲ ಕಾಳಕತ್ತಾಳ, ಕನ್ನಡಕ್ಕ ಬರ್ತಾಳ, ಕುಂದ್ರಾಕ ಬಿಡವಲ್ಲು. ಯಪ್ಪ ನಾ ಅವನ ಇಷ್ಟ ಪಟ್ಟಿರ್ಲಿಲ್ಲ, ಅವನನ್ನ ಇಷ್ಟ ಪಡೋಂಗ ಮಾಡಿದ. ಬ್ಯಾಗ ತಗೊಂಡು ಬಾ ಓಡಿ ಹೋಗೋಣಂತ ಹೇಳಿದ್ದ. ಬ್ಯಾಗ ತರು ಕೈ ಕೊಟ್ಟು ಓಡಿ ಹೋಗ್ಯಾನೋ ಯಪ್ಪ ತಳ್ತಾಳಲೇ. ನಿಜ ನಿಜ ತಾನೇ ಇದು? ಏ ನಿಜ ಏನು ಖರೆ ಏನು ಅಂತ ನೀನ್ ಹೇಳ್ಬೇಕು ಪಿತೃ ಪಿಲ್ಲಿಕೆ. ನನ್ಗೇನು ಗೊತ್ತಿಲ್ಲಪ್ಪ. ನೋಡು ನನ್ನ ಮಗಳ ಮನೆಗೆ ಮಗಳಾಗ್ಲಿಲ್ಲ, ಸುಡುಗಾಡಕ್ಕೆ ಹೆಣ ಆಗ್ಲಿಲ್ಲ, ಬೀದಿ ಹೆಣ ಆಗಿ ಹೋಗ್ಯಾಳ. ಆಕಿ ದೇವ್ವಾಗಿ ಬಂದು ಕಾಡಕತ್ತಾಳ, ಮತ್ತೆ ಮೊಬೈಲ್ದಾಗ ನಿನ್ನ ಫೋಟೋ ತೋರಿಸ್ಯಾಳ. ನಾಳೆ ನಿನಗೂ ಕನ್ನಡಕ್ಕೆ ಬಂದು ಕಾಡ್ತಾಳ. ಹುಷಾರಾಗಿರು ಅಂತ ಹೇಳಕ್ಕೆ ಬಂದಿಲ್ಲ ಪಿತೃ ಪಿಲ್ಲಿಕೆ. ಮಂಜ ನಿಮ್ಗೆ ಕನ್ನಡಿ ಅಷ್ಟೊಂದ್ ಇಷ್ಟನಾ? ಆ ಕನ್ನಡಿ ಬೇಕು ನಾನ್ ಬೇಡ್ವಾ ನಿಂಗೆ? ಕಮಲ ನೀನೇನು ಸತ್ತಿಲ್ವಾ, ಬದುಕೇ ಇದೆಯಾ? ನನ್ನ ನೋಡಕ್ಕಂತ ನಮ್ ರೂಮ್ಗೆ ಬಂದ್ಬಿಟ್ಟಿದ್ಯಾ? ನನ್ ಹಿಂದೆನೆ ಇದ್ದಂಗಿದೆ. ಡ್ರಾಮೆ ಕಮಲ, ನೀನು ಕನ್ನಡಿಲ್ ಮಾತ್ರ ಕಾಣ್ತೀಯ, ಹಿಂದೆ ತಿರುಗಿದ್ರೆ ಯಾಕೆ ಕಾಣಲ್ಲ? ಹಿಂದೆ ತಿರುಗ್ಬೇಡ್ವೋ, ನಾನು ಗಾಳಿ, ನೇರ್ವಾಗಿ ಯಾರ ಕಣ್ಗೂ ಕಾಣಿಸಲ್ಲ, ನನ್ನ ಪ್ರತಿಬಿಂಬ ಮಾತ್ರ ಕಾಣತ್ತೆ. ನಿನ್ಗೊಂದು ಗತಿ ಕಾಣಿಸ್ಬೇಕು ಅಂತಾನೆ ಬಂದಿದ್ದೀನಿ. ಹಂಗೆಲ್ಲ ಮಾಡ್ಬಿಟ್ಯಾ? ಅವತ್ತು ನಾನು ಬಂದಿದ್ದೆ ನೈನ್ ಡೆಲ್ಲಿ ಸಿಗ್ನಲಲ್ಲಿ, ಟ್ರಾಫಿಕ್ ಜಾಮ್ ಆಗ್ಬಿಟ್ಟು ಲೇಟ್ ಆಗ್ಬಿಡ್ತು. ನೀನು ಹಿಂಗೆ ಮಾಡ್ತೀಯ ಅಂತ ಯಾರಿಗೆ ಗೊತ್ತು? ನಾನು ನಿನಗೆ ಕನ್ನಡಿಲ್ ಮಾತ್ರ ದರ್ಶನ ಕೊಡೋದು. ಭ್ರಮೆ ಭ್ರಮೆ, ನಂಬಿರೋ ಹುಡ್ಗಿರ್ನ ಮಧ್ಯ ದಾರಿಲಿ ಕೈ ಕೊಟ್ಟು ಹೋಗ್ತಿರಲ್ಲ, ನಿಮ್ಮಂತ ಹುಡ್ಗುರ್ ಬದುಕಿರ್ಬಾರ್ದು. ನಿನ್ಗೇನ್ ಮಾಡ್ತೀನಿ ಗೊತ್ತಾ? ನೀನೇನು ಮಾಡಬೇಡ, ನಾನೇ ಓಡಬಿಡ್ತೀನಿ. ಸುಂದರವಾದ ಹುಡುಗಿ ಎಲ್ಲಿ ರಸ್ತೆ ಅಲ್ಲ? ಅಲ್ಲ ಕನ್ನಡಿ ಕನ್ನಡಿ ಮುಂದೆ ನಿಂತ್ಕೊಂಡು ಸುಂದರವಾದ ಹುಡುಗಿರ್ ಬಗ್ಗೆ ಕನಸ್ ಕಾಣೋರ್ಗೆ ಏನ್ ಮಾಡ್ಬೇಕು? ಚೆನ್ನಾಗಿ ನಾಲ್ಕು ತದಕ್ಬೇಕು. ಮತ್ತೆ ಸುಮ್ಮನಿದ್ಯ, ಚೆನ್ನಾಗ್ ತದಕು. ಅಯ್ಯೋ ಎಂತಕ್ಕಮ್ಮ ಹಿಡಿದಾಡಿದ್ಯಾ? ಹೊಡೆಯೋಕಾಗಲ್ವಲ್ಲೋ, ನಿಮ್ಮೆ ಪ್ರೀತಿ ಜಾಸ್ತಿ ಅಲ್ಲ ಕಣೋ ಮಂಜ. ರಸ್ತೆಲಿ ಹೋಗೋ ಬರೋ ಹುಡುಗಿನ ನೋಡೋದು, ಮನೆಗ್ ಬಂದು ಕನ್ಸ್ ಕಾಣೋದಾ? ಅಯ್ಯೋ ನಿಜವಾಗ್ಲೂ ಇಲ್ಲಮ್ಮ, ಕನ್ನಡಿಲ್ ಕಮಲ ದೇವ್ ಏನೋ ಗೊತ್ತಾಗ್ತಿಲ್ಲ. ಹುಡುಗಿ ಹೆಸರು ಕಮಲ ಅಂತ ಮತ್ತೆ ಹೇಗೋ ಹೇಳ್ತಿದ್ಯಾ? ಕಮಲ ಅಂತ ಹೇಳ್ಬಿಟ್ನಾ? ಓ ಹುಡುಗಿ ನೋಡಕ್ಕೆ ಮುಖ ಕಮಲ ತರ ಇತ್ತು, ಅದಕ್ಕೆ ಹೇಳ್ದೆ. ವೇದ ನೀವು ಸ್ವಲ್ಪ ಆಚೆ ಇರು, ನಾವಿಬ್ರು ವಿಚಾರಿಸ್ಕೋತೀವಿ. ನೀವೇ ವಿಚಾರಿಸ್ಕೊಳ್ಳೋ ಹಾಗಿದ್ರೆ ನನ್ನ ಯಾಕ್ರಿ ಕರೆದ್ರಿ? ಮಹಾರಾಜ್ ನಿಮ್ಮ ದೆವ್ವ ಕಮಲ ಕನ್ನಡಿಲೇ ಯಾಕೆ ಕಾಣಿಸ್ತಾರೆ, ಡೈರೆಕ್ಟ್ ಆಗಿ ಯಾಕೆ ಕಾಣಿಸಲ್ಲ? ಇನ್ನ ಲವ್ ಸ್ಟೋರಿ ಹೇಳಿದ್ರೆ ಬಚ್ಚವಾಗ್ತೀಯ, ಇಲ್ಲಾಂದ್ರೆ ನನ್ನ ಕೈಯಲ್ಲಿ ಕ್ರೈಮ್ ಸ್ಟೋರಿ ಆಗ್ತೀಯ. ಇಲ್ಲ ಅಮ್ಮ, ಏನ್ ಲವ್ ಸ್ಟೋರಿನೂ ಇಲ್ಲ, ನಿಮ್ಗೆ ಏನ್ ಡೌಟ್ ಇದೆಯೋ ಸೇಮ್ ಡೌಟ್ ನನಗೂ ಇದೆ. ಪಾರು ಮಂಜುಗೆ ನಾಳೆವರೆಗೂ ಟೈಮ್ ಕೊಡು, ಹೇಳಲಿಲ್ಲ ಅಂದ್ರೆ ಗೊತ್ತಲ್ಲ. ಏನೋ ಮನೆಯಿಂದ ಆಚೆ ಹಾಕ್ಬಿಡ್ತೀರಾ, ನಾನೇ ಹೋಗ್ತೀನಿ. ರಮ್ಯವ್ರ ಕನ್ನಡಿ ಇಲ್ಲೇ ಇದೆ. ರೂಮ್ ಒಳಗೆ ಹೋಗಿ ಕನ್ನಡಿ ನೋಡಿದ್ರು ಒಂದೇ, ಇಲ್ಲಿ ನೋಡಿದ್ರು ಒಂದೇ, ಇಲ್ಲೇ ನೋಡ್ಬಿಡಣ.
ಮಂಜು, ನಾನು ನೀನು ಮದುವೆ ಆಗ್ಬೇಕು ಅಂತ ಎಷ್ಟೆಲ್ಲ ಕನ್ಸ್ ಕಂಡ್ವಿ. ಪರವಾಗಿಲ್ಲ, ನಾನ್ ಸತ್ತೋಗ್ಬಿಟ್ಟಿದ್ದೀನಿ, ಆದ್ರೆ ನೀನು ಸುಳ್ಳು ಹೇಳ್ಕೊಂತಿರ್ತಾ ಇದ್ಯಾ? ಅದಕ್ಕೆ ಕಣೋ, ಅದಕ್ಕೆ ನಾನು ನಿನ್ನ ಕಾಟ ಕೊಡ್ತಾ ಇರೋದು. ಸಾರಿ ಕಮಲಾ, ನನ್ನ ಕ್ಷಮಿಸ್ಬಿಡು. ಇದಕ್ಕೇನೋ ಪ್ರಾಯಶ್ಚಿತ ಇಲ್ವಾ? ನನ್ನ ಪ್ರೀತಿ ವಿಷಯನ ಎಲ್ಲಾರ್ಗು ಹೇಳ್ಬೇಕು, ಪಾಂಪ್ಲೇಟ್ ಮಾಡಿ ಹಂಚ್ಬೇಕು. ನನಗಾಗಿರೋ ಅನ್ಯಾಯ ಬೇರೆ ಯಾವ ಹುಡ್ಗಿರ್ಗೂ ಆಗ್ಬಾರ್ದು. ಗೊತ್ತಾಯ್ತೇನೋ ಅಯೋಗ್ಯ. ಸತ್ಯ ಹೇಳಿ, ಹೇಳ್ರಿ. ಹೇಳ್ತೀನಿ, ಸತ್ಯ ಹೇಳ್ತೀನಿ. ಸತ್ಯ ಹೇಳು. ಹ್ಮ್, ಸತ್ಯ ಬಿಟ್ಟು ನಾ ಏನು ಹೇಳದೇ ಇಲ್ಲ, ಹೇಳ್ತೀನಿ. ನನ್ನ ಹತ್ರನೇ ನರಸಿಂಹರಾಜು ಪಾತ್ರನ ಇವಾಗ? ಮಾತಾಡೋ ಮಂಜ, ಮಾತಾಡೋ. ಬಾಯಿ ಬಿಡೋ. ನೀನ್ ಬಾಯಿ ಬಿಡ್ಲಿಲ್ಲ ಅಂದ್ರೆ ನೀನ್ ಕೊಂದು ಬಿಡ್ತೀನಿ. ಹೇಳೋ ಸತ್ಯ ಏನು ಅಂತ? ನಾನೇನು, ನನಗೇನು ಸತ್ಯ ಗೊತ್ತಿಲ್ಲ, ನಾನೇನು ಹೇಳಲ್ಲ. ಹಾಗಾದ್ರೆ ನೀನ್ ಸತ್ತೆ, ನಾನ್ ನಿನ್ನ ಸುಮ್ನೆ ಬಿಡಲ್ಲ ಕಣೋ. ಇಷ್ಟು ದಿನ ನಾನ್ ನಿನ್ ಕಣ್ಮುಂದೆ ಕಾಣಿಸ್ಕೋತಿದ್ದೆ, ಇನ್ಮೇಲೆ ನಿನ್ ಕುತ್ಕೆ ಕೈ ಹಾಕಿ ಮೇಲೆ ಕೇಳ್ಕೊತೀನಿ. ಯಾಕೋ ಹೆಂಗಸರಿಗೆ ಬ್ಯಾನಿ ನೋವು ಬಂದಂಗ ಗೊತ್ತಾಗತ್ತಿಲ್ಲ, ಏನಾತ್ ನಿನಗ? ನಾನ್ ಹೇಳಲ್ಲ ರೀ, ಸತ್ಯ ಹೇಳ್ಬಾರ್ದು. ನಾನ್ ಸತ್ಯ ಹೇಳಲ್ಲ. ಸತ್ಯ ಕತಿ ಏನ್ ಹೇಳಕತ್ತಿ? ಸತ್ಯ ಹೇಳತ್ತೆ ಬಾಯಾಗತ್ತ ಸಕ್ಕರೆ ಗೊಂಬೆ ಇಡ್ಲ. ನನ್ ಸಾವ್ಗೆ ನೀನೇ ಕಾರಣ. ಅಪ್ಪ, ಏನ್ ನೋಡ್ತಿದ್ಯ ಓಡಿ ಅವಂಗೆ. ನನ್ನ ಮಗಳ ಸತ್ತು ಹೋಗಿ ಹೇಳಿ, ಆಕಿ ದೆವ್ವಾಗಿ ಬಂದು ನನ್ನ ಕಾಡಕ್ ಹತ್ತಿಯಾಳ. ಯಾಕೆ ಹಿಂಗಾಗತ್ತ ಹೇಳೋ ನನ್ನ ಹಡದ? ಹೇಳ್ತೀನಿ ಹೇಳ್ತೀನಿ. ಅವತ್ತು ನಿಮ್ ಮಗಳು ರೋಡಲ್ಲಿ ನಿತ್ಕೊಂಡಿದ್ಲ, ನನ್ನ ಕಣ್ಣಿಗೆ ತುಂಬಾ ಸುಂದರವಾದ ಕಣ್ಳು, ನನಗೂ ಇಷ್ಟ ಆಗ್ಬಿಡ್ತು. ಒಂದೇ ಟೇಕಿಗೆ ಲವ್ ಆಯ್ತು. ಮದುವೆ ಆಗ್ಬೇಕಂತ ಇದ್ದೆ, ಮತ್ತೆ ಮದುವೆ ಆಗ್ಲಿಲ್ಲ. ಓ ಅಪ್ಪ, ಅವ್ರ ಅಪ್ಪನ ಹತ್ರ ರೊಕ್ಕ ಇರ್ಲಿಲ್ಲ. ಒಬ್ಬ ಅಪ್ಪ ಮದುವೆ ಆಗಿದ್ರೆ ನಾನು ಬಡವ ಆಗ್ಬಿಡ್ತಿದ್ದೆ ಅಂತ ಮದುವೆ ಆಗಿಲ್ಲ ಕೈ ಕೊಟ್ಬಿಟ್ಟೆ. ಅವಳು ಸತ್ತು ದೆವ್ವ ಆಗ್ಬಿಟ್ಲು ಅಲ್ವೇನ್ರಿ? ಇದು ವಿದೌಟ್ ಮಿರರ್ ಹೌಸಿಂಗ್ ಹೆಂಗೆ? ಅಣೆ ನೀನಾ? ಬುದ್ಧಿ ಬರ್ಲಿ ಅಂತ ಮಾಡ್ದಕ್ಕಣ. ಪ್ರೀತಿಗೆ ಬೆಲೆ ಕಟ್ಟಕ್ ಆಗುತ್ತೆ ನಮ್ಮ ಮಂಜ. ನಿಮ್ಗೆ ಪ್ರೀತಿ ಬೆಲೆ ಗೊತ್ತಾಗ್ಲಿ ಅಂತಾನೆ ನಾವೆಲ್ಲ ಸೇರ್ಕೊಂಡು ಈ ನಾಟಕ ಆಡಿದ್ದು. ತಿರ್ತಾಳಿ ಮಾಡಿಕೊಂಡ